शांति मुरलीय दिनांक एंटू एर येर एड सविर इपत् मीठे बच्चे एक बाप ही है जिसकी अपरंपार महिमा है बाप जैसी महिमा और किसी की भी ಹೋ ನಹಿ ಸಕ್ತಿ. ಮಧುರ ಮಕ್ಕಳೇ ಒಬ್ಬ ತಂದೆಗೆ ಮಾತ್ರ ಅಪರಂಪಾರ ಇದೆ ತಂದೆಯ ಸಮಾನ ಮಹಿಮೆ ಯಾರಿಗೂ ಇಲ್ಲ ತಂದೆಯ ಸಮಾನ ಬೇರೆ ಯಾರಿಗೂ ಸಹ ಮಹಿಮೆ ಮಾಡೋದಿಲ್ಲ ಪ್ರಶ್ನೆ तुम बच्चों को इस पढ़ाई का बहुत बहुत कदर होना चाहिए क्यों मकल के विद्याभ्यास बे बहुत कालजी याके क्यों? उत्तर क्योंकि सारे कल्प में एक ही बार बाप परम धाम से पढ़ाने के लिए आते हैं मनुष्य पढ़ने के लिए भारत से विदेश में जाते यह कोई बड़ी बात नहीं यहाँ तो पढ़ाने वाला कितनी दूर से आता है तो बच्चों को पढ़ाई का बहुत कदर होना चाहिए थोड़ी दिक्कत भी हो तो हर जा नहीं तुम्हारे स्कूल गली गली में बनने चाहिए नहीं तो इतने सब पढ़ेंगे कैसे बाबा का परिचय सबको मिलना है जरूर इडी कल्पदले तंदे वंदे वंद सला परम धाम दींदा ಓದಿಸುವುದಕ್ಕಾಗಿ ಬರ್ತಾರೆ ಲೌಕಿಕದ ಮನುಷ್ಯರು ಓದೋದಕ್ಕಾಗಿ ವಿದೇಶಕ್ಕೆ ಹೋಗ್ತಾರೆ ಅದೇನು ದೊಡ್ಡ ವಿಷಯ ಅಲ್ಲ ಇಲ್ಲಿ ನಿಮಗೆ ಓದಿಸುವುದಕ್ಕಾಗಿ ಪರಮಾತ್ಮ ಪರಮ ಶಿಕ್ಷಕ ಆಗಿ ಎಷ್ಟು ದೂರದಿಂದ ಬರ್ತಾನೆ ಪರಮಧಾಮದಿಂದ ಬಂದು ನಿಮಗೆ ಓದಿಸ್ತಾನೆ ಅಂದರೆ ನಿಮಗೆ ಆ ವಿದ್ಯಾಭ್ಯಾಸದ ಬಗ್ಗೆ ಎಷ್ಟು ಕಾಳಜಿ ಇರಬೇಕು ಶಾಲೆಗೆ ಬರುವಾಗ ಅಥವಾ ಶಾಲೆಗೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ತಂದೆ ಅಷ್ಟು ದೂರದಿಂದ ಬರ್ತಾರಂದರೆ ನಾವು ಸಹ ಸ್ವಲ್ಪ ಕಷ್ಟಪಟ್ಟು ಶಾಲೆಗೆ ಬರಬೇಕು ಇನ್ನು ಮುಂದೆ ನಿಮ್ಮ ಶಾಲೆಗಳು ಓಣಿ ಓಣಿಯಲ್ಲಿ ಆಗಲಿವೆ ಓಣಿ ಓಣಿಯಲ್ಲಿ ಮನೆ ಮನೆಯಲ್ಲೂ ಪರಮಾತ್ಮನ ಶಾಲೆಗಳನ್ನು ತೆರೀರಿ ಇಲ್ಲದಿದ್ದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಹೇಗೆ ಓದ್ತಾರೆ ತಂದೆಯ ಪರಿಚಯ ಅಂತೂ ಎಲ್ಲರಿಗೂ ಸಿಗಲೇಬೇಕಾಗಿದೆ ಓಂ ಶಾಂತಿ ಮೀಠೆ ಬಚ್ಚೆ ಕಹತೆ ಯಹ ಕಾನ್ ಯಹ ಕೊಯ್ ಸಾಧು ಸನ್ಯಾಸಿ ಮನುಷ್ಯ ತೋ ನಹ ಆರ್ ಚೀಸೆ मनुष्य को झट पहचान ले फलाना साधु सन्यासी, नाम लेकर कहेंगे फलाना महात्मा यह सिर्फ बच्चे जानते हैं बच्चा कहा जाता है आत्माओं को आत्मा ही सब जानती है शरीर नहीं मधुराती मधुरा मकड़े अंता ಇಲ್ಲಿ ಯಾರು ನಿಮಗೆ ಕರೀತಾರೆ ಇಲ್ಲಿ ಯಾವ ಸಾಧು ಸಂತರು ನಿಮಗೆ ಕರೆಯೋದಿಲ್ಲ ನಿಮಗೆ ಶಿಕ್ಷಣ ಕೊಡೋದಿಲ್ಲ ಹೊರಗಿನ ಸತ್ಸಂಗಗಳಲ್ಲಿ ಪ್ರವಚನ ಮಾಡುವಂಥ ಸಾಧು ಸನ್ಯಾಸಿಗಳನ್ನು ಎಲ್ಲರೂ ಗುರುತಿಸ್ತಾರೆ ಆದರೆ ಇಲ್ಲಿ ಪರಮಾತ್ಮನೇ ಸ್ವತಃ ಬಂದು ಪಾಠ ಮಾಡ್ತಿದ್ರೂ ಸಹ ಯಾರು ಅವನಿಗೆ ಗುರ್ತಿಸೋದಿಲ್ಲ ಕೇವಲ ನಾವು ಮಕ್ಕಳು ಮಾತ್ರ ಅವನನ್ನ ಗುರ್ತಿಸ್ತೀವಿ ಇಲ್ಲಿ ಆತ್ಮನೇ ಜ್ಞಾನ ಕೇಳ್ತದೆ ದೇಹ ಅಲ್ಲ ಆತ್ಮ ಕಹತಿ ಯ ಫಲಾನಾಯ್ ಆರ್ಗನ್ಸ್ ದ್ವಾರ ಜಾಂತಿ ಅಗರ ಆತ್ಮಾ ನಾತಿಯ ಆಂಖೆ ಕಾಮ ನಾಕೆ ಸಬ್ ಕುತ್ಮಾ ಹಿ ಜಾನ್ತಿ ಆತ್ಮನೇ ಮಾತಾಡ್ತದೆ ಆತ್ಮನೇ ಕೇಳ್ತದೆ ಆತ್ಮನೇ ಇಂದ್ರಿಯಗಳ ಮೂಲಕ ಜನರನ್ನು ಗುರುತಿಸ್ತದೆ ಕಣ್ಣಿನ ಮೂಲಕ ನೋಡ್ತದೆ ಅಬ್ ತುಂಬ आत्मा अभिमानी बनाया जाता आत्मा कहती इन कर्म इंद्रियों से फलाना कर्तव्य करता हूँ वास्तव में आत्मा को मेल कहा जाएगा फीमेल नहीं मेल है क्योंकि हम सब भाई भाई हैं अभी तुम नई बातें सुनते हो आत्मा ने हेड़ दे ನಾನು ಇಂತಿಂತ ಕರ್ಮ ಇಂದ್ರಿಯಗಳಿಂದ ಇಂತಿಂತ ಕರ್ತವ್ಯ ಮಾಡ್ತಿದ್ದೀನಿ ಅಂತ ಇಲ್ಲಿ ಆತ್ಮ ಪುರುಷ ಆಗಿದೆ ಅಂತ ಹೇಳ್ತಾರೆ ಆತ್ಮಕ್ಕೆ ಪುರುಷ ಅಂತ ಹೇಳ್ತಾರೆ ಹೆಣ್ಣು ಅಂತ ಹೇಳೋದಿಲ್ಲ ನಾವೆಲ್ಲ ಆತ್ಮ ಪುರುಷರು ಆತ್ಮಿಕ ಸಂಬಂಧದಿಂದ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಈ ಹೊಸ ವಿಚಾರ ನೀವು ಈಶ್ವರೀಯ ವಿದ್ಯಾಲಯದಲ್ಲಿ ಮಾತ್ರ ಕೇಳ್ತೀರಿ ಯಹ ಕೋನ್ ಆಯ ಉನ್ಕಾ ಕೋಯಿ ಅಪನಾ ಮನುಷ್ಯಕಾ ರೂಪನಹಿ ನಮಗೆ ಪಾಠ ಮಾಡುವುದಕ್ಕಾಗಿ ಯಾರು ಬರ್ತಾರೆ ಅವನಿಗೆ ಮನುಷ್ಯನ ರೂಪ ಇಲ್ಲ ಬೇಹದ್ ಕಾ ಬಾಪ್ ಬಾಫೇ ಶು ಬಾಬಾ जो इनके द्वारा समझाते नमगे शिक्षण को बेहदी तंदेशु बाबा बरतरे इवर मूलक का ओदस्तर ऐसे नहीं फलाना सन्यासी है उनकी आत्मा बोलती है नहीं मनुष्यों का सारा नाम रूप में अटेंशन जाता है ತುಮಾರಿ ಬುದ್ಧಿ ಸಮಜ್ತೀಯೇ ಯಮಾರ ಬೇಹದ್ಕಾ ಬಾಪೆ ಹೊರಗಿನ ಸತ್ಸಂಗಗಳಲ್ಲಿ ಯಾರು ಪ್ರವಚನ ಮಾಡ್ತಿರ್ತಾರೆ ಅವರ ಕಡೆಗೆ ಎಲ್ಲರ ಗಮನ ಹೋಗ್ತದೆ ಅವರ ನಾಮ ರೂಪದ ಕಡೆಗೆ ಗಮನ ಹೋಗ್ತದೆ ಆದರೆ ನಿಮ್ಮ ಬುದ್ಧಿ ಬೇಹದ್ದಿನ ನಿರಾಕಾರ ತಂದೆಯ ಕಡೆಗೆ ಹೋಗ್ತದೆ ವ ಶರೀರ ದ್ವಾರ ಹಮ್ಕೋ ಅಪ್ನಾ ವರ್ಸಾ ದೇತೆ ರಾಜ್ಯೋಗ್ ಸಿಕ್ಲಾತೆ ಸರ್ವಕಾ ಪತಿತ ಪಾವನ್ ಸಿರ್ಫ ಮನುಷ್ಯೋಂಕಾ ನಹಿ ಪಾಂಚ ತತ್ವೋಂಕಾ ಭೀ ಆ ಬೇಹದ್ದಿನ ತಂದೆ ಈ ದೇಹದ ಮೂಲಕ ನಮಗೆ ಆಸ್ತಿ ಕೊಡ್ತಾ ಇದ್ದಾರೆ ಅವನೇ ಸರ್ವರ ತಂದೆ ಪತಿತ ಪಾವನ ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ ಐದು ತತ್ವಗಳನ್ನು ಸಹ ಪಾವನ ಮಾಡ್ತಾನೆ ಸರ್ವಕೀ ಸದ್ಗತಿ ದಾತ ಉಂಚೇತೇ ಉಂಚ ಬಾಪೆ ಸರ್ವರ ಸದ್ಗತಿ ದಾತ ಉನ್ನತಾತಿ ಉನ್ನತ ಶ್ರೇಷ್ಠರಿಗೂ ಶ್ರೇಷ್ಠ ಯಾರು ಅಂದರೆ ಒಬ್ಬ ಪರಮಾತ್ಮ ಆಗಿದ್ದಾನೆ सृष्टि में महिमा करने लायक तो एक ही है दूसरा कोई नहीं न ब्रह्मा विष्णु शंकर की महिमा कर सकते उनका बर्थडे मनाकर क्या करेंगे लक्ष्मी नारायण जिसका कंबाइंड रूप विष्णु है अभी वह कहाँ है लक्ष्मी नारायण पुनर्जन्म लेते लेते अभी अंतिम जन्म में ಫಿರ್ಶು ಬಾಬಾ ಲಾಯಕ್ ಬನಾರಹಿ ಬಾಬಾ ಹೇಳ್ತಾರೆ ಮಹಿಮೆಗೆ ಯೋಗ್ಯ ಪರಮಾತ್ಮ ಒಬ್ಬನೇ ಉಳಿದವರ ಮಹಿಮೆ ಮಾಡಿ ಯಾವ ಪ್ರಯೋಜನವೂ ಇಲ್ಲ ಬ್ರಹ್ಮ ವಿಷ್ಣು ಶಂಕರರ ಮಹಿಮೆ ಮಾಡುವ ಅಗತ್ಯ ಇಲ್ಲ ಅವರ ಜಯಂತಿನೂ ಆಚರಿಸುವ ಅಗತ್ಯ ಇಲ್ಲ ಲಕ್ಷ್ಮೀನಾರಾಯಣರ ಜಯಂತಿ ಅಂದರೆ ಅವರು ಬರುವುದು ಸತ್ಯಯುಗದಲ್ಲಿ ಈಗ ಅವರು ಎಲ್ಲಿದ್ದಾರೆ ಪುನರ್ಜನ್ಮದಲ್ಲಿ ಬಂದು ಈಗ ಕೊನೆಯ ಜನ್ಮ ಸಂಗಮ ಯುಗದಲ್ಲಿ ಬ್ರಹ್ಮ ಮತ್ತು ಸರಸ್ವತಿ ಆಗಿದ್ದಾರೆ ಬಾಬಾ ಉನ್ಕೋ ಲಾಯಕ್ ಬನಾರಹಿ ಆ ಬ್ರಹ್ಮ ಮತ್ತು ಸರಸ್ವತಿಯವರಿಗೆ ಪುನಃ ಲಕ್ಷ್ಮೀ ನಾರಾಯಣ ಮಾಡೋದಕ್ಕಾಗಿ बाबावर लायक मातरे उस पतिता पावन बिगर देखो सृष्टि का हाल क्या हो गया है? आ पति पावन अवस्थे नोड़ी ऐन कृष्ण के भक्तों से पूछो राधा कृष्ण है कहेंगे सर्वव्याप ರಾಧೇಕೆ ಪೂಜಾರಿ ಕಹಿಂಗೆ ರಾಧೆಹಿ ರಾಧೆ ಹನುಮಾನ್ ಕೆ ಪೂಜಾರಿ ಕಹಿಂಗೆ ಜಿದರ್ ದೇಕೋ ಹನುಮಾನ್ ಹಿ ಹನುಮಾನ್ ಪರಂತೂ ನೈ ಕೃಷ್ಣನ ಭಕ್ತರಿಗೆ ಕೇಳಿ ರಾಧಾಕೃಷ್ಣ ಎಲ್ಲಿದ್ದಾರೆ ಅಂತ ಹೇಳ್ತಾರೆ ಸರ್ವವ್ಯಾಪಿ ಅಂತ ರಾಧೆಯ ಪೂಜಾರಿಗಳು ಹೇಳ್ತಾರೆ ರಾಧೆ ಸರ್ವವ್ಯಾಪಿ ಹನುಮಂತನ ಪೂಜಾರಿ ಹೇಳ್ತಾರೆ ಹನುಮಂತ ಸರ್ವವ್ಯಾಪಿ ಆದರೆ ಅಲ್ಲ ಅಪ್ನಿ ಮಹಿಮಾ ತೋ ನಹಿ ಕರೆಂಗೆ ಅಪ್ನೆ ಪಾರ್ಟ್ ಸೆ ಸಿದ್ಧ ಕರ್ತೆ ಅವ್ರ ಕಿ ಮಹಿಮಾ ಗಾಯಿ ನಾ ಸಕ್ತಿ ಈ ಪ್ರಪಂಚದಲ್ಲಿ ಯಾರು ಸರ್ವವ್ಯಾಪಿ ಅಲ್ಲ ದೇವತೆಗಳೂ ಸರ್ವವ್ಯಾಪಿ ಅಲ್ಲ ಪರಮಾತ್ಮನೂ ಸರ್ವವ್ಯಾಪಿ ಅಲ್ಲ ಹಾಗೆಯೇ ಯಾರೂ ಮಹಿಮಾ ಯೋಗ್ಯರೂ ಅಲ್ಲ ಪರಮಾತ್ಮ ಒಬ್ಬನೇ ಮಹಿಮಾ ಯೋಗ್ಯ ಆಗಿದೆ ಆದರೆ ಅವನೇ ಬಂದು ನನ್ನನ್ನು ಮಹಿಮೆ ಮಾಡಿರಿ ನನ್ನನ್ನು ಹೊಗಳ್ರಿ ಅಂತ ಹೇಳೋದಿಲ್ಲ ಅವನ ಕರ್ತವ್ಯದ ಆಧಾರದಿಂದ ನಾವೆಲ್ಲ ಮಕ್ಕಳು ದ್ವಾಪರಯುಗದಿಂದ ಅವನ ಮಹಿಮೆಯನ್ನು ಹಾಡ್ತಾ ಬಂದಿದ್ದೇವೆ ಲಕ್ಷ್ಮೀನಾರಾಯಣ್ ರಾಜ ಈ ಕರ್ತೇ ಛೋಟೆ ಪನ್ಮೆ ರಾಧೆ ಕೃಷ್ಣ ವಹತೋ ಪ್ರಾರಬ್ಧ ತೋ ಉನ್ ಮಹಿಮಾ ಕ್ಯಾ ಕರೆಂಗೆ ಲಕ್ಷ್ಮೀನಾರಾಯಣರು ಸತ್ಯಯುಗದ ಮಹಾರಾಜಾ ಮಹಾರಾಣ ಅವರೇ ಬಾಲ್ಯದಲ್ಲಿ ರಾಧಾಕೃಷ್ಣ ಆಗಿರು ಅವರನ್ನು ಏನು ಹೊಗಳೋದು ಸಂಗಮ ಪಡ್ಕೊಂಡಿದ್ದನ್ನು ಸತ್ಯಯುಗದಲ್ಲಿ ಅವರು ಅನ್ಭವಿಸ್ತಿರ್ತಾರೆ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾರೆ ಇಲ್ಲಿ ಗಳಿಸಿದ್ದನ್ನು ಅಲ್ಲಿ ಊಟ ಮಾಡ್ತಾರೆ ಬ್ರಹ್ಮ ಕೀ ಬಿ ಮಹಿಮಾ ನಹಿ ವಿಷ್ಣು ಕೀ ಬಿ ಕೋಯಿ ಮಹಿಮಾ ನಹಿ ಮಹಿಮಾ ಮಹಿಮಾತೋ ಏಕಕೀಹಿ ಇನ್ನು ಬ್ರಹ್ಮಾ ಬಾಬಾ ಸಂಗಮ ಯುಗದಲ್ಲಿ ಪುರುಷಾರ್ಥಿಯಾಗಿದ್ದಾರೆ ಅವರ ದೇಹನೂ ಆಗಿದೆ ಹೀಗಾಗಿ ಅವರೂ ಮಹಿಮಾ ಯೋಗ್ಯ ಅಲ್ಲ ವಿಷ್ಣು ಅಂದರೆ ಲಕ್ಷ್ಮೀ ನಾರಾಯಣರೂ ಮಹಿಮಾ ಯೋಗ್ಯ ಅಲ್ಲ ಅವರನ್ನು ಹೊಗಳುವುದರಿಂದ ಅವರ ಮಹಿಮೆ ಮಾಡೋದರಿಂದ ನಮಗೆ ಯಾವ ಲಾಭವೂ ಸಿಗೋದಿಲ್ಲ ಕೇವಲ ಒಬ್ಬ ಪರಮಾತ್ಮನ ಮಹಿಮೆ ಮಾಡೋದರಿಂದ ಆತ್ಮಕ್ಕೆ ಆತ್ಮಿಕ ಸಂಪಾದನೆ ಆಗ್ತದೆ ಉಸ್ಕೋಹಿ ಪತಿತ ಪಾವನ್ ಕಹ ಜಾತ ಜಾಂತೇ ಹೋ विष्णु कौन है विष्णु को सदर्शन चक्र वतन में क्यों दिखाते मनुष्य को तो जास्ती भुजा होती नहीं वतन में चार भुजाएं दिखाई प्रवृत्ति मार्ग को सिद्ध करने के लिए बाप कहते मीठे बच्चे तुम अब जान गए हो चौरासी जन्म ಹಂ ಕೈಸೇಲೇತೇ ಬಾಬಾ ಹೇಳ್ತಾರೆ ವಿಷ್ಣುವಿನ ಕೈಯಲ್ಲಿ ಸ್ವದರ್ಶನ ಚಕ್ರ ಕೊಟ್ಟಿದ್ದಾರೆ ಆದರೆ ಸೂಕ್ಷ್ಮವತನದಲ್ಲಿ ಆ ಥರ ವಿಷ್ಣು ಅಂತಕ್ಕಂಥವನು ಕೈಯಲ್ಲಿ ಸದರ್ಶನ ಹಿಡ್ಕೊಂಡು ನಿಂತಿಲ್ಲ ಅಂತ ಹೇಳ್ತಾರೆ ಬಾ ನಾಲ್ಕು ಭುಜಗಳು ಅಂದರೆ ಸತ್ಯಯುಗದ ಪವಿತ್ರ ಪ್ರವೃತ್ತಿ ಮಾರ್ಗದ ಸಂಕೇತ ಆಗಿದೆ ಲಕ್ಷ್ಮಿಯ ಎರಡು ಭುಜಗಳು ನಾರಾಯಣನ ಎರಡು ಭುಜಗಳು ಸೇರಿಸಿ ವಿಷ್ಣುಗೆ ನಾಲ್ಕು ಭುಜಗಳನ್ನು ತೋರಿಸಿದ್ದಾರೆ ಈಗ ಬಾಬಾ ಹೇಳ್ತಾರೆ ಮಕ್ಕಳೇ ನಿಮ್ಮ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ನೀವು ತಿಳ್ಕೊಂಡಿದ್ದೀರಿ ಲಕ್ಷ್ಮೀನಾರಾಯಣರ ಕಥೆನೂ ಸಹ ನೀವು ತಿಳ್ಕೊಂಡಿದ್ದೀರಿ ನಿಮ್ಮ ಗೃಹಸ್ಥ ವ್ಯವಹಾರ ಪವಿತ್ರ ಆಗಿತ್ತು ತುಮಾರ ಗೃಹಸ್ಥ ವ್ಯವಹಾರ ಪವಿತ್ರತ ಸತ್ಯತ್ರೇತಾಯುಗದಲ್ಲಿ ನಿಮ್ಮ ಮನೆ ಆಶ್ರಮ ಆಗಿತ್ತು ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು ಅದಕ್ಕಾಗಿ ದೇವತೆಗಳ ಮುಂದೆ ಹೋಗಿ ಭಕ್ತರು ಹಾಡ್ತಾರೆ ಸರ್ವಗುಣ ಸಂಪನ್ ತುಂಬ ಮಾತ ಪಿತಾ ಅಭಿಯ ಮಹಿಮಾ ಫಿರ್ ರಾಂಗ್ ಹೋಜಾತಿ ಭಕ್ತರು ದೇವತೆಗಳ ಮುಂದೆ ಹೋಗಿ ಹಾಡ್ತಾರೆ ನೀವು ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರು ಮರ್ಯಾದಾ ಪುರುಷೋತ್ತಮರು ಅದೆಲ್ಲ ಸರಿ ಇದೆ ಆದರೆ ಆ ಲಕ್ಷ್ಮೀನಾರಾಯಣ ರಾಮ ಸೀತೆಯರ ಮುಂದೆ ಹೋಗಿ ತಂದೆ ನೀವು ತಾಯಿ ನೀವು ಅಂತ ಹಾಡೋದು ಮಾತ್ರ ತಪ್ಪಾಗಿದೆ ಲಕ್ಷ್ಮೀನಾರಾಯಣರಿಗೆ ತಂದೆ ನೀವು ತಾಯಿ ನೀವು ಅಂತ ಹಾಡುವುದು ಆ ಥರ ಮಹಿಮೆ ಮಾಡುವುದು ತಪ್ಪಾಗಿದೆ ಯ ಮಹಿಮಾ ಸಿರ್ಫ ಏಕೈ ತಂದೆ ತಾಯಿ ಬಂದು ಸಖ ನೀನೇ ಆಗಿದ್ದೀಯಾ ಎಂಬ ಮಹಿಮೆ ಕೇವಲ ನಿರಾಕಾರ ಪರಮಾತ್ಮನ ಮಹಿಮೆಯಾಗಿದೆ ದೇವತಾ ಉಂಕಿ ಅಂಕಿನಹಿ ಅದು ದೇವತೆಗಳ ಮಹಿಮೆ ಅಲ್ಲ ನಾರಾಯಣ ಭಕ್ತರಿಗೆ ತಂದೆ ಆಗಬೇಕು ವಿನಃ ತಾಯಿ ಆಗೋದಿಲ್ಲ ಲಕ್ಷ್ಮಿ ತಾಯಿ ಆಗಬೇಕು ವಿನಃ ತಂದೆ ಆಗೋದಿಲ್ಲ ಆದರೆ ನಿರಾಕಾರ ಪರಮಾತ್ಮನಿಗೆ ದೇಹನೇ ಇಲ್ಲದಿರುವ ಕಾರಣ ಅವನು ಸರ್ವಸಂಬಂಧಿ ಆಗ್ತಾನೆ ತಂದೆ ತಾಯಿ ಬಂಧು ಸಖ ಗುರು ಶಿಕ್ಷಕ ರಕ್ಷಕ ಎಲ್ಲವೂ ಆಗ್ತಾನೆ ಮಹಿಮಾ ಏಕಕಿ ವ ಪಿತಾ ಪರಮಾತ್ಮ ಪರಮ ಬಾಪ ಪರಮ ಟೀಚರ್ ಪರಮ ಸದ್ಗುರು ಅಕಾಲ್ ಕಹತೆ ಏನ ತಂದೆ ತಾಯಿ ಬಂದು ಸಖಾ ಸದ್ಗುರು ಎಂಬ ಮಹಿಮೆ ಆ ಅಕಾಲಮೂರ್ತಿ ತಂದೆಯ ಮಹಿಮೆ ಆಗಿದೆ ಬಾಬಾ ಕೋ ಯಾದ್ ಕರ್ತೆ ಕಹತೆ ಅಕಾಲ ಮೂರತೆ ಬಾಬಾ ಕೋ ಬೈಲ್ ಪರ ದಿಖಾತೆ ವ ಫಿರ್ ಅಕಾಲ ತಕ್ತ ದಿಖಾತೆ ಅಬ್ಿ ಕೋ ಪತ ನಹಿ ಕಿ ಶಿವ್ ಬಾಬಾ ಕ್ಯಾಯಿ ಬಾಬಾ ಹೇಳ್ತಾರೆ ಪರಮಾತ್ಮನಿಗೆ ಅಕಾಲ ಮೂರ್ತಿ ಅಂತ ಹೇಳ್ತಾರೆ ಅವನ ವಾಹನ ಮುದಿಯೆತ್ತಿನ ರೂಪದಲ್ಲಿ ತೋರಿಸ್ತಾರೆ ಸಿಖ ಧರ್ಮದವರು ಅವನಿಗೆ ಒಂದು ಅಕಾಲ ಸಿಂಹಾಸನ ಕೊಟ್ಟಿದ್ದಾರೆ ಆದರೆ ಒಬ್ಬರಿಗೂ ಗೊತ್ತಿಲ್ಲ ಶಿವಬಾಬಾ ಅಂದರೆ ಯಾರು ಮಂದಿರ ಮೇ ಜೋ ವಹ ಉನ್ಕಾ ಅಂಶ ವಹ ಜ್ಞಾನ ಸಾಗರ್ ಪತಿತ ಪಾವನ್ ಉನ್ಕೋ ಮನುಷ್ಯ ಕಾ ತನಿ ಉಕ ತಯ ಬ್ರಹ್ಮಾಹಿ ಬಾಬಾ ಹೇಳ್ತಾರೆ ಶಿವನ ಒಂದು ರೂಪ ಲಿಂಗು ರೂಪವನ್ನು ಮಂದಿರದಲ್ಲಿ ಇಟ್ಟಿರ್ತಾರೆ ಆದರೆ ಅವನ ಮಹಿಮೆ ಅಪರಂಪಾರಾಗಿದೆ ಅವನೇ ಜ್ಞಾನದ ಸಾಗರ ಪತಿತ ಪಾವನ ಆಗಿದೆ ಆದರೆ ನಿರಾಕಾರ ಆಗಿರುವ ಕಾರಣ ಅವನಿಗೆ ಮಾನವ ದೇಹದ ಆಧಾರ ಬೇಕಾಗ್ತದೆ ಈ ಬ್ರಹ್ಮಾಬಾಬಾರವರ ದೇಹವೇ ಪರಮಾತ್ಮನ ಸಿಂಹಾಸನ ಆಗಿದೆ ಧರ್ಮಸ್ಥಾಪಕೋಂಕಿ ಕ್ಯಾ ಮಹಿಮಾ ವಹೋ ಆಕರ್ ಧರ್ಮಸ್ಥಾಪನ್ ಕರ್ತೆ ಕೊಯ್ ಜೀವನ್ ಮುಕ್ತಿ ನಹಿ ದೇತೆ ಧರ್ಮಸ್ಥಾಪಕರ ಮಹಿಮೆನೂ ಅಂಥ ಮಹತ್ವದ್ದಲ್ಲ ಯಾಕೆ ಅಂದರೆ ಅವರು ಬಂದು ತಮ್ಮ ತಮ್ಮ ಧರ್ಮಗಳನ್ನು ಸ್ಥಾಪನೆ ಮಾಡ್ತಾರೆ को जीवन मुक्ति कोड़ो दिला मनुष्य कहते मोक्ष मिले फिर आए ही नहीं वह धर्म स्थापक तो अपने धर्म वालों को नीचे ले आने के निमित्त बनते उनको आकर अपना धर्म स्थापन करना है ड्रामा का पार्ट है जो भी आते हैं उनको पुनर्जन्म ಲೇನಾ ಯಹ್ ಸ್ಥಾಪನಾ ಬಾಪ್ ವ ಸಬ್ ಕಾ ಪತಿ ತ ಪಾವನ್ ಅವ್ರ ಕೋಯಿ ಪಾವನ್ ನಹಿ ಬನಾತೆ ಧರ್ಮಸ್ಥಾಪಕರು ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಅವರ ಹಿಂದೆ ಆ ಧರ್ಮದ ಅನುಯಾಯಿಗಳನ್ನು ಪರಮಧಾಮದಿಂದ ಕೆಳಗೆ ಕರ್ಕೊಂಡು ಬರ್ತಾರೆ ಅವರ ಪಾತ್ರನೇ ಬೇರೆ ಆಗಿದೆ ಅವರು ಪುನರ್ಜನ್ಮದಲ್ಲಿ ಬರ್ತಾರೆ ಆದರೆ ಪರಮಾತ್ಮನ ಧರ್ಮಸ್ಥಾಪನೆಯ ಪಾತ್ರನೇ ಬೇರೆ ಆಗಿದೆ ಶಿವಬಾಬಾ ಬಂದು ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡಿ ಕೆಳಗಿದ್ದವ್ರನ್ನ ಮೇಲೆ ಕರ್ಕೊಂಡು ಹೋಗ್ತಾನೆ ಪತಿತರನ್ನ ಪಾವನ ಮಾಡ್ತಾನೆ ಉಳಿದ ಧರ್ಮಸ್ಥಾಪಕರು ಪತಿತರನ್ನ ಪಾವನ ಮಾಡೋದಿಲ್ಲ ಸತೋ ರಜೋ ತಮೋ ಮೇ ಸಬ್ ಕೋ ಆನಾ ಜೋ ಶಿಕ್ಷೆ ಫಿರೋಸ್ಕೆ ಶಾಸ್ತ್ರ ಬನೆ ಉಳಿದ ಧರ್ಮದವರು ಮತ್ತು ಧರ್ಮಸ್ಥಾಪಕರು ಸತೋ ರಜೋ ತಮೋ ಗುಣದಲ್ಲಿ ಬರ್ತಾರೆ ಶಿವಬಾಬಾ ಸತೋ ರಜೋ ತಮೋ ಗುಣದಲ್ಲಿ ಬರೋದಿಲ್ಲ ಧರ್ಮಸ್ಥಾಪಕರು ಬಂದು ಯಾವ ಶಿಕ್ಷಣ ಕೊಟ್ಟಿರ್ತಾರೆ ಆ ಶಿಕ್ಷಣದ ಸಾರವನ್ನು ಆ ಧರ್ಮದ ಅನುಯಾಯಿಗಳು ಗ್ರಂಥದ ರೂಪದಲ್ಲಿ ಬರೆದಿಡ್ತಾರೆ ಅದು ಅವರ ಧರ್ಮಶಾಸ್ತ್ರ ಆಗ್ತದೆ ಜೋ ಧರ್ಮ ಸ್ಥಾಪನೆ ಕರ್ತೆ ಉನ್ಕೋ ಫಿರ್ ಪಾಲನಾ ಜರೂರ್ ಕರ್ಣಿ ವಾಪಸ್ ಕೊಯಿ ಜಾತಾ ಇಸ ಸಮಯ ಭಿನ್ನ ಭಿನ್ನ ನಾಮ ರೂಪಮೆ ಯಹಾ ಪತೀತ ದುನಿಯಾ ಮೇ ಬಾಬಾ ಹೇಳ್ತಾರೆ ಸ್ಥಾಪನೆ ಮಾಡುವಂಥವರು ಆ ಧರ್ಮದ ಪಾಲನೆಗಾಗಿ ಮತ್ತೆ ಮತ್ತೆ ಪುನರ್ಜನ್ಮದಲ್ಲಿ ಬರ್ತಾರೆ ಯಾರೊಬ್ಬರೂ ವಾಪಸ್ ಹೋಗಿಲ್ಲ ಅಂತ ಹೇಳ್ತಾರೆ ಬಾ ಎಲ್ಲ ಧರ್ಮ ಸ್ಥಾಪಕರು ಭಿನ್ನ ಭಿನ್ನ ನಾಮ ರೂಪದಿಂದ ಇದೇ ಪ್ರಪಂಚದಲ್ಲಿ ಪತಿತ ಪತಿತ ಪ್ರಪಂಚದಲ್ಲಿ ಪಾತ್ರ ಮಾಡ್ತಿದರೆ ನ ಶಿವಾಬಾ ನಾಯಿ ತಕ್ ಕೋಯಿ ಪಾವನ್ ಬನ ನಾಸಕಿ ಬಲಿಹಾರಿ ಉಸ ಏಕಕಿ ಉನ್ಕಿ ಹಿ ಮಹಿಮಾಯಿ ಬಾಬಾ ಹೇಳ್ತಾರೆ ಎಲ್ಲಿಯವರೆಗೆ ಶಿವತಂದೆ ಬರೋದಿಲ್ಲ ಅಲ್ಲಿಯವರೆಗೆ ಯಾರೂ ಪಾವನ ಆಗೋದಿಲ್ಲ ಆದ್ದರಿಂದ ಆ ಒಬ್ಬ ತಂದೆಗೆ ಮಾತ್ರ ನಾವು ಬಲಿಯಾಗಬೇಕು ಸಬ್ಸೆ ಜಾಸ್ತಿ ಮಹಿಮಾ ಉಸ್ಕಿ ಕಹತೆ ಹೇ ಶಿವಾಯ ನಮಃ ಓ ಗಾಡ್ ಫಾದರ್ ಯಹ ಸಬ್ ನಾಟಕ್ ಬನ ಹುವಾಯ್ ಎಲ್ಲರಕ್ಕಿಂತ ಹೆಚ್ಚಿನ ಮಹಿಮೆ ಪರಮಾತ್ಮನ ಮಹಿಮೆಯಾಗಿದೆ ಅವನಿಗೆ ಶಿವಾಯ ನಮಃ ಅಂತ ಹೇಳ್ತಾರೆ ಕೆಲವರು ಓ ಗಾಡ್ ಫಾದರ್ ಅಂತ ಕರೀತಾರೆ ಇದು ಎಲ್ಲವೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಜಬ್ ಸೃಷ್ಟಿ ಪುರಾಣಿ ಹೋತೀಯ ತಬ್ ಬಾಪಾತೆ ತೀನೋ ಲೋಕೋಂಕ ಜ್ಞಾನದೈತೆ ಈ ಜಗತ್ತು ಯಾವಾಗ ಹಳೇದಾಗ್ತದೆ ಆಗ ಪರಮಾತ್ಮ ಬಂದು ಮೂರು ಲೋಕದ ಮೂರು ಕಾಲದ ಜ್ಞಾನ ಕೊಡ್ತಾನೆ ಜ್ಞಾನ ಏಕಹಿ ಬಾರ್ ಮಿಲ್ತಾ ಉಕೋ ಜ್ಞಾನ ಕಾ ಸಾಗರ ಕಹಜ ಈ ಜ್ಞಾನ ಕೇವಲ ಒಂದೇ ಒಂದು ಸಮಯದಲ್ಲಿ ಸಂಗಮ ಯುಗದಲ್ಲಿ ಮಾತ್ರ ದೊರೀತದೆ ಜ್ಞಾನಸಾಗರ ತಂದೆನೇ ಈ ಜ್ಞಾನ ಕೊಡ್ತಾನೆ ಬಾಕಿ ಸೂರ್ಯ ಚಾಂದ ಆದಿ ಬೇಹದಕ್ಕೆ ಮಾಂಡವೇಕಿ ಕಿ ದೇನೆ ವಾಲಿ ವಹರಾತ್ ಬತ್ತಿಯಾಯಿ ವಹ ರಾತ್ ಬತ್ತಿ ಯಾಂಡವೇಕಿ ಐಸೆ ಐಸೆನಿ ಕಿ ಸೂರ್ಯ ದೇವತಾಯಿನ ಮಹಾ ಕಹಿಂಗೇ ನಹಿ ತೋ ಬ್ರಹ್ಮ ವಿಷ್ಣು ಶಂಕರೇ ಬಾಬಾ ಹೇಳ್ತಾರೆ ಈ ಸೂರ್ಯ ಮತ್ತು ಚಂದ್ರ ಈ ವೇದಿಕೆಗೆ ಬೆಳಕು ನೀಡುವಂತಹ ದೀಪಗಳಾಗಿ ಸೂರ್ಯ ಹಗಲಿನಲ್ಲಿ ಬೆಳಕು ಕೊಡ್ತಾನೆ ಚಂದ್ರ ರಾತ್ರಿಯಲ್ಲಿ ಬೆಳಕು ಕೊಡ್ತಾನೆ ಸೂರ್ಯ ನಮಃ ಮಹಾ ಚಂದ್ರದೇವತಾಯನ ಮಹಾ ಅಂತ ಹೇಳುವುದು ತಪ್ಪಾಗಿದೆ ದೇವತೆಗಳು ಅಂದರೆ ಬ್ರಹ್ಮ ವಿಷ್ಣು ಶಂಕರರು ನಂತರ ಸತ್ಯತ್ರೇತಾಯುಗದ ದೇವಾತ್ಮರು ಸೇ ಜೋ ಆತ್ಮ ಯಾತೀ ತೋ ಸೀಧಾ ಗರ್ಭಮೇ ಜಾತಿ ಸೂಕ್ಷ್ಮವತನ್ಮೇನಹಿ ಜಾತಿ ಸೀದಾ ಸತ್ಯಯುಗಮೇ ಗರ್ಭ ಮಹಲ್ ಬಾಬಾ ಹೇಳ್ತಾರೆ ಸತ್ಯತ್ರೇತಾಯುಗದ ದೇವಾತ್ಮರು ಪರಮಧಾಮದಿಂದ ಸಾಕಾರ ಲೋಕಕ್ಕೆ ಬರುವಾಗ ನೇರವಾಗಿ ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡ್ತಾರೆ ಆಗ ವಾಯಾ ಸೂಕ್ಷ್ಮವತನ ಬರುವುದು ಅಗತ್ಯ ಇಲ್ಲ ಸೂಕ್ಷ್ಮವತನೇ ಆವಾಗ ಇರೋದಿಲ್ಲ ನೇರವಾಗಿ ಬಂದು ತಾಯಿಯ ಗರ್ಭ ಅಥವಾ ಅರಮನೆಯಲ್ಲಿ ಗರ್ಭ ಎಂಬ ಅರಮನೆಯಲ್ಲಿ ಪ್ರವೇಶ ಮಾಡ ಕ್ಯೋಕಿ ಮಹಾಪಾಪ ಕರ್ಮ ನಹಿ ಹೂತೆ ಅಲ್ಲಿ ತಾಯಿಯ ಗರ್ಭ ಅನ್ನೋದು ಜೇಲಾಗಿರೋದಿಲ್ಲ ಅರಮನೆಯಾಗಿರ್ತದೆ ಅಲ್ಲಿ ಬರುವಂಥವರು ಯಾವುದೇ ರೀತಿಯ ಕಷ್ಟವನ್ನು ಅನುಭವಿಸೋದಿಲ್ಲ ಯಾಕೆ ಅಂದರೆ ಅಲ್ಲಿ ಯಾರು ಪಾಪ ಮಾಡೋದಿಲ್ಲ ಯಾ ಪಾಪ ಕರತೆ ತೋ ತ್ರಾಹಿ ತ್ರಾಹಿ ಕರತೆ ಧರ್ಮರಾಜೆ ಬಹರ ನಿಕಾಲ ಫಿರ್ಮ ಪಾಪ ನೇ ಬಹರ ನಿಕಲ್ಸೆ ಪಿ ಪಾಪ ಕರನೆ ಲಗ್ ಪಡ್ತೆ ಇಲ್ಲಿ ಮಾತ್ರ ಆತ್ಮ ಗರ್ಭ ಜೈಲಿನಲ್ಲೇ ಕಷ್ಟದ ಅನುಭವ ಮಾಡ್ತದೆ ಶಿಕ್ಷೆಯ ಅನುಭವ ಮಾಡ್ತದೆ ಹೇಳ್ಕೊತದೆ ಪರಮಾತ್ಮನ ಹತ್ತಿರ ಹೇ ಧರ್ಮರಾಜ ನಮ್ಮನ್ನು ಹೊರಗೆ ತಗಿ ಈ ಬಂಧನದಿಂದ ಮುಕ್ತ ಮಾಡು ಮತ್ತೊಮ್ಮೆ ನಾವು ಪಾಪ ಮಾಡೋದಿಲ್ಲ ಅಂತ ಆತ್ಮ ಗರ್ಭದಲ್ಲಿ ಇದ್ದಾಗ ಹೇಳ್ಕೋತದೆ ಮತ್ತೆ ಹೊರಗೆ ಬಂದ ಮೇಲೆ ಪಾಪ ಮಾಡ್ತಾ ಹೋಗ್ತಾರೆ ಮಹಾಕಿ ಮಹಾರಹಿ ಗರ್ಭದಲ್ಲಿ ಹೇಳಿದ್ದನ್ನು ಮರೆತು ಬಿಡ್ತಾರೆ भारत का सबसे बड़ा दुश्मन रावण है रावण राज्य शुरू होता है देवताए वाम मार्ग में जाते हैं द्वापर से उन्हों का फिर मंदिर है पुरी में देखो कैसा मंदिर बना हुआ है अंदर जगन्नाथ की मूर्ति है और बाहर में देवताओं के बड़े गंदे चित्र हैं। ಐಸೆ ಚಿತ್ರ ಮಂದಿರ್ ಮೇನಹಿ ಹೋನೆ ಚಾಯಿ ಬಾಬಾ ಹೇಳ್ತಾರೆ ದ್ವಾಪರ ಯುಗದಿಂದ ರಾವಣ ರಾಜ್ಯ ಶುರು ಆಗ್ತದೆ ದೇವತೆಗಳು ವಿಕಾರದಲ್ಲಿ ಹೋಗ್ತಾರೆ ವಾಮ ಮಾರ್ಗದಲ್ಲಿ ಬರ್ತಾರೆ ಆಗ ಸತ್ಯತ್ರೇತಾಯುಗದ ದೇವಾತ್ಮರ ಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಮಂದಿರಗಳನ್ನು ಕಟ್ಟಿಸ್ತಾರೆ ಜಗನ್ನಾಥಪುರಿಯಲ್ಲಿ ಕೃಷ್ಣನ ಮಂದಿರ ಇದೆ ಒಳಗೆ ಜಗನ್ನಾಥನ ಮೂರ್ತಿ ಇದೆ ಹೊರಗಿನ ಗೋಡೆಗಳ ಮೇಲೆ ದೇವತೆಗಳ ಅಶ್ಲೀಲ ಚಿತ್ರಗಳನ್ನು ಕೆತ್ತನೆ ಮಾಡಿದ್ದಾರೆ ಅದರ ಅರ್ಥ ದೇವತೆಗಳು ದ್ವಾಪರಯುಗದಿಂದ ವಿಕಾರದಲ್ಲಿ ಹೋದರು ಅಂತ ಅಲ್ಲಿ ಗೊತ್ತಾಗ್ತದೆ ವಾಸ್ತವಿಕವಾಗಿ ಅಂಥ ಚಿತ್ರಗಳನ್ನು मंदिर इारद अरे बाबा तुम अभी श्रीमत पर श्रेष्ठ बनने का पुरुषार्थ कर रहे फिर से तुम बच्चों को राजयोग सिखलाऊंगा तुमको चौरासी जन्म भोगना पड़ता है जो पहले आते सब नहीं भोगते चौरासी लाख तो है नहीं मनुष्यों को जो कुछ कोई ने कहा वह सत्य सत्य कहते रहते अगर चौरासी लाख जन्म हो तो कल्प की आयु भी बड़ी हो जाए बाप कहते सिर्फ़ चौरासी जन्म है सो भी देवता। बाबा हेतर ई सृष्टि नाटक यारह एनाकू लक्ष जन्म पड़को दिल केवल सत्ययुग दिया बंथ देवते जन्म बार फिर इस्लामी बौद्धि क्रिश्चन आदि कितने जन्म लेते होंगे हिसाब है ना आते तो बहुत है टालिया है तुम सारे सृष्टि के आदि मध्य अंत्य को जानते हो ಇಸ್ಲಾಂ ಧರ್ಮದವರು ಬೌದ್ಧ ಧರ್ಮದವರು ಕ್ರಿಶ್ಚನ್ ಧರ್ಮದವರು ಎಷ್ಟೆಷ್ಟು ಜನ್ಮಗಳನ್ನು ಪಡ್ಕೋತಾರೆ ಅನ್ನೋದು ನಿಮಗೀಗ ಗೊತ್ತಾಗಿದೆ ಮುಂದೆ ಬರ್ತಾ ಬರ್ತಾ ಒಂದೊಂದು ಧರ್ಮದಲ್ಲಿ ಅನೇಕ ಶಾಖೆಗಳು ಹುಟ್ಕೋತವೆ ಉಸ್ ದೇವತಾ ಧರ್ಮ ಕೀಟಾಂಗೇನ ಅನೇಕ ಶಾಖೆಗಳು ಹುಟ್ಕೊಂಡಾಗ ಮೂಲಧರ್ಮ ಏನಿತ್ತು ಕಾಂಡದ ರೂಪದಲ್ಲಿ ಇರುವಂತಹ ಧರ್ಮ ಲೋಪವಾಗ್ತದೆ ಉ ಶಾಸ್ತ್ರ ಭೀ ನ ಗೀತಾ ಆದಿ ಶಾಸ್ತ್ರ ಫಿರ್ ಬನೆ ದೇವತಾ ಧರ್ಮನೂ ಇಲ್ಲ ದೇವತಾ ಧರ್ಮದ ಶಾಸ್ತ್ರನೂ ಇಲ್ಲ ತು ಜೋ ತುಮ ಸಚ್ಚಿ ಗೀತಾ ಬನಾತೆ ಹೋ ಹೋಗಿ ನಿಕ್ಲೆಗಿ ಫಿರ್ಬಿ ವಹಿ ಗೀತ ಭಕ್ತಿ ಮಾರ್ಗದಲ್ಲಿ ಭಗವದ್ಗೀತೆಯ ಶಾಸ್ತ್ರವನ್ನು ರಚನೆ ಮಾಡಿದರೆ ನಿಜ ಆದರೆ ಅದರಲ್ಲೂ ಸಹ ಸತ್ಯ ಜ್ಞಾನ ಇಲ್ಲ ಅಂತ ಹೇಳ್ತಾರೆ ಬಾ ಮುಖ್ಯವಾಗಿ ಅದರಲ್ಲಿ ಹೇಳುವಂಥವನ ಹೆಸರೇ ಬದಲಾಯಿಸಿಬಿಟ್ಟಿದ್ದಾರೆ ಅಬ ಬ್ರಹ್ಮ ದ್ವಾರ ಸಚ್ಚ ಜ್ಞಾನ್ ಬಾಪ್ ಸಿಖಾತೆ ಹೊಸ ಭಕ್ತಿ ಮಾರ್ಗ ಕೇಳಿಯೇ ಚಾಹಿಯೇಥ ಬಾಬಾ ಹೇಳ್ತಾರೆ ಆದರೂ ಸಹ ಆ ಭಗವದ್ಗೀತೆ ಅನೇಕ ಶಾಸ್ತ್ರಗಳು ಪುರಾಣಗಳು ಅವೆಲ್ಲ ಭಕ್ತಿ ಮಾಡೋದಕ್ಕಾಗಿ ಬೇಕಾಗಿರುವ ಸಾಧನಗಳಾಗಿತ್ತು ಅವುಗಳ ಸ್ಥಾಪನೆ ಆಗಬೇಕಿತ್ತು ರಚನೆ ಆಗಬೇಕಿತ್ತು ಈಗ ಸತ್ಯಗೀತ ಜ್ಞಾನ परमात्म बंद ब्रह्मारवर मूलक तलस्तर बराबर ब्रह्म द्वारा भगवान की प्राप्ति होती ब्रह्मारवर मूलक नमें परमात्म प्राप्ति आगे बाबा कहते यह सब है भक्ति मार्ग मेरी प्राप्ति तब होती जब मैं यहाँ आता हूँ भारत में भक्ति माड़ोद्रा नानूद ನಾನು ಯಾವಾಗ ಈ ಸೃಷ್ಟಿಗೆ ಬರ್ತೀನಿ ಭಾರತದಲ್ಲಿ ಬರ್ತೀನಿ ಆಗ ನಾನು ನಿಮಗೆ ಸಿಗ್ತೀನಿ ಭಾರತೀ ಅವಿನಾಶಿ ಖಂಡಯ ಕತ್ತನಾ ಸೌಕಾರ್ಥ ಸೋಮನಾಥ್ ಕಾ ಮಂದಿರ್ ಕನ ಬಡಾಯ್ ಸಬ್ ಗೈ ಬಿರ್ಲಾ ಕೆ ಪಾಸ್ ಬಹುತ್ ಪೈಸೆ ತೋ ಕಿತನೆ ಬಡೆ ಮಂದಿರ್ ಬನಾಯೇ ಬಾಬಾ ಹೇಳ್ತಾರೆ ಭಾರತ ಅವಿನಾಶಿ ದೇಶ ಆಗಿದೆ ಅವಿನಾಶಿ ಖಂಡ ಆಗಿದೆ ಇಲ್ಲಿಯೇ ಸೋಮನಾಥ ಮಂದಿರ ಕಟ್ಟಲಾಗ್ತದೆ ಭಾರತೀಯರೇ ಎಲ್ಲರಕ್ಕಿಂತ ಸೌಕಾರ ಆದರೆ ಭಾರತದ ಸಂಪತ್ತನ್ನು ವಿದೇಶಿಯರು ಬಂದು ಲೂಟಿ ಮಾಡಿಕೊಂಡು ಹೋದು ಸೋಮನಾಥ ಮಂದಿರವನ್ನು ಹದಿನೇಳು ಬಾರಿ ಬಂದು ಲೂಟಿ ಮಾಡಿಕೊಂಡು ಹೋದು ಆದರೂ ಸಹ ಭಾರತದಲ್ಲಿ ಇವತ್ತಿಗೂ ಸಾಕಷ್ಟು ಸಂಪತ್ತು ಇದೆ ಬಿರ್ಲಾ ಮನೆತನದವರು ಬಹಳ ಶ್ರೀಮಂತ ಆಗಿರುವ ಕಾರಣ ಪ್ರತಿಯೊಂದು ನಗರದಲ್ಲಿ ಲಕ್ಷ್ಮೀನಾರಾಯಣರ ವೈಭವದ ಮಂದಿರಗಳನ್ನು ಕಟ್ಟಿಸ್ತಾ ಇದ್ದಾರೆ ಜ್ಞಾನಸಾಗರ ಬಾಪ್ ಜಬ್ ಬಚ್ಚೊಂಕೋ ಸಂಜಾತೆ ತಬ್ ಬಚ್ಚೆ ಸಮಜ ಜಾತೆ ಯಹ ಕೌನ್ ಪಡಾತೆ ಯ ಸನ್ಯಾಸಿ ನಹಿ ಉನ್ಕಾ ನಾಮ ಹೀ ಹೇ ಶಿವಾನಸಾಗರ ತಂದೆಯೇ ಬಂದು ಈ ಎಲ್ಲ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ತಾರೆ ನಿಮಗೆ ಓದ್ಸೋರು ಯಾರು ಯಾವ ಸಾಧು ಸಂತ ಸನ್ಯಾಸಿಗಳಲ್ಲ ನಿಮಗೆ ಓದಿಸುವವನು ನಿರಾಕಾರ ಪರಮಾತ್ಮ ಆಗಿದೆ ಸಬಾತ್ಮಾಯಿ ಉನ್ಕೆ ಬಚ್ಚೆ ಊನೋಕೆ ಶರೀರೋಕೆ ನಾಮ ಬದಲತೆ ರೆ ಇನ್ಕಾ ನಾಮ ಹಿ ಏಕೆ ಕಹತೆ ಮೇರಾ ಕೊಯ್ ದೂಸರಾ ನಾಮ ನಹಿ ಸಾಧು ಸಂತರ ಹೆಸರುಗಳು ಬದ ಬದಲಿಯಾಗ್ತಾ ಇರ್ತವೆ ಒಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ ಹೋದಾಗ ಅವರ ಹೆಸರು ಬದಲಾಗ್ತದೆ ಆದರೆ ಪರಮಾತ್ಮನ ಹೆಸರು ಯಾವತ್ತೂ ಬದಲಾಗೋದಿಲ್ಲ ತೋ ಜನ್ಮ ಮೇ ಆತೆ ದೇಹ ಅಭಿಮಾನಿ ಭೀ ಬಂತೆ ಮೈ ಕಭಿ ದೇಹ ಅಭಿಮಾನಿ ನಹಿ ಬಂತ ಮೈ ಎವರ್ ದೇಹಿ ಅಭಿಮಾನಿ ಕ್ಯೋಂಕಿ ಪುನರ್ಜನ್ಮ ಮೇ ನಹಿ ಆತೇ ಹೇ ನೀವು ಜನನ ಮರಣದಲ್ಲಿ ಬರ್ತೀರಿ ಆದ್ದರಿಂದ ದೇಹದ ಅಭಿಮಾನದಲ್ಲಿ ಇರ್ತೀರಿ ದೇಹ ಅಭಿಮಾನಿ ಆಗ್ತಿರಿ ನಾನು ಜನನ ಮರಣದಲ್ಲಿ ಬರೋದಿಲ್ಲ ಆ ಕಾರಣದಿಂದ ನಾನು ದೇಹ ಅಭಿಮಾನಿ ಆಗೋದಿಲ್ಲ ಸದಾ ಆತ್ಮ ಅಭಿಮಾನಿನೇ ಆಗಿರ್ತೇನೆ ಶಿವರಾತ್ರಿ ಮನಾತೆ ಹೋನಾ ಪರಂತು ರಾತ್ರಿ ಕಾ ಅರ್ಥ ಕುಚ್ಛಿ ನಮ್ಸಕ್ತೆ ಅಬಿಹೇ ರಾತ್ ಫಿರ್ ದಿನ್ ಹೋನಾ ಕಲ್ಪಕ ಅಂತ್ಯ ಅರ್ಥಾತ್ರಾತು ಶಿವರಾತ್ರಿಯ ಆಚರಣೆ ಮಾಡ್ತಾರೆ ಆದರೆ ಶಿವರಾತ್ರಿಯ ಅರ್ಥ ಗೊತ್ತಿಲ್ಲ ರಾತ್ರಿ ಯಾವುದು ಹಗಲು ಯಾವುದು ಅಂತನೂ ಗೊತ್ತಿಲ್ಲ ಈಗ ಕಲ್ಪದ ಅಂತಿಮ ಸಮಯ ಅಂದರೆ ಬೇಹದಿನ ರಾತ್ರಿಯಾಗಿದೆ ಸತ್ಯ ತ್ರೇತಾ ದಿನಹೇ ದ್ವಾಪರ ಕಲಿಯುಗೇ ರಾತ್ರಿ मुझे आना ही है संगम पर या बेहद की रात और दिन है। बाबा हड़तार कलयुग का रात्रि कड़ियों वागा नानो बरती बेहद दिन और रात्रि ले बंदो ईश्रुष्टियल्ली हगलन्ना स्थापने मारते समझाते हो या वेला मुख्य है परंतु शिव बाबा की वेला नहीं ले सकते ನೀವು ಹೇಳ್ತೀರಿ ಸಂಗಮ ಯುಗದ ಈ ಸಮಯ ಈ ವೇಳೆ ಬಹಳ ಮುಖ್ಯವಾಗಿದೆ ಅಂತ ಆದರೆ ಪರಮಾತ್ಮ ಬರುವ ಸಮಯ ಆಗಲಿ ತಿಥಿ ತಾರೀಕು ಆಗಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾ ಬರ್ತ್ಡೇ ಬಿ ಅಗರ್ ಮನಾತೆ ಹೇ ತೋ ಏಕಕ ಶಿವ ಬಾಬಾ ಆತೇ ಹೇ ಪಿರ್ ಚಲೇ ಜಾತೆ ಉಕಾ ನಾ ಜನ್ಮ ಹೇ ಅವ್ರು ಮೌತ್ ಕಹಿಂಗೆ ಬಾಬಾ ಚಲಾಗಯ ಯ ಬರ್ಥಡೇನೂ ಸಹ ಶಿವನ ಬರ್ತ್ಡೇ ಮಾತ್ರ ಮಾಡಬೇಕು ಆದರೆ ವಾಸ್ತವಿಕವಾಗಿ ಅವನಿಗೆ ಜನ್ಮನೂ ಇಲ್ಲ ಮರಣನೂ ಇಲ್ಲ ಅವನ ಅವತರಣೆಯ ಜ್ಞಾಪಕಾರ್ಥವಾಗಿ ಶಿವರಾತ್ರಿಯ ಆಚರಣೆ ಮಾಡಲಾಗ್ತದೆ ಬಾಬಾ ಬರ್ತಾರೆ ಹೋಗ್ತಾರೆ ಇದು ಒಂದು ಆಟ बाप समझाते है गाते भी है रास्ते चलते ब्राह्मण फंस गया इस बाबा को थोड़े ही पता था अचानक प्रवेशता हो गई फिर धीरे धीरे मालूम पड़ता कि यह बाबा का काम है रास्ते रस्तली होगुवागा ब्राह्मण फसगी आगतने ब्रह्माबाबे गेल ಪರಮಾತ್ಮ ನನ್ನಲ್ಲಿ ಪ್ರವೇಶ ಮಾಡ್ತಾರೆ ಅನ್ನೋದು ಅವರ ಕನಸು ಮನಸ್ಸಿನಲ್ಲೂ ಇರಲಿ ಆದರೆ ಶಿವಬಾಬಾ ಬ್ರಹ್ಮಾರವರ ದೇಹದಲ್ಲಿ ಪ್ರವೇಶ ಮಾಡಿ ನಿಧಾನಕ್ಕೆ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಹೋದ್ರು ಈ ಸಜ್ಞಾನ ಯಜ್ಞ ಸೆ ವಿನಾಶ ಜ್ವಾಲ ಪ್ರಜ್ವಲಿತೋನಿ ಬೇಹದ್ಕೆ ಯಜ್ಞಮೆ ಬೇಹದ್ಕಿ ಸಾಮಗ್ರಿ ಸ್ವಾಹಾಹೋನಿ ಬೇಹದ್ ಬಾಪಕ ಯಹ ಯಜ್ಞ ಇನ್ಕೆ ಬಾದ್ ಫಿರ್ ಕೋಯಿ ಯಜ್ಞ ನಹಿ ರಚ ಜಾತಾಯ ಈ ಜ್ಞಾನ ಯಜ್ಞದಿಂದ ವಿನಾಶದ ಜ್ವಾಲೆ ಪ್ರಜ್ವಲಿತ ಆಗ್ತದೆ ಬೇಹದ್ದಿನ ಜ್ಞಾನ ಯಜ್ಞದಲ್ಲಿ ಇಡೀ ಜಗತ್ತೇ ಸ್ವಾಹ ಆಗ್ತದೆ ಇನ್ಕೆ ಬಾದ್ ಫಿರ್ ಕೋಯಿ ಯಜ್ಞ ನಹಿ ರಚಾ ಜಾತ ಈ ಬೇಹದ್ದಿನ ಮಹಾನ್ ಯಜ್ಞ ಸಮಾಪ್ತಿಯಾದ ನಂತರ ಅರ್ಧಾಕಲ್ಪದವರೆ ಯಾವ ಯಜ್ಞಗಳು ನಡೆಯೋದಿಲ್ಲ ಭಕ್ತಿ ಮಾರ್ಗ ಹಿ ಕಲಾಸ್ ಜಾತಿಯ ನಾಲೆಜ್ ಬುದ್ಧಿ ಮೇ ರೀ ಚಾ ಪಡಾಯಿ ಪಡನೆ ಕೇ ಆನಾ ಪಡೆ ಥೋಡಿ ದಿಕ್ಕತ್ ಹೋತಿ ಈ ಜ್ಞಾನ ಸದಾ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಜ್ಞಾನ ಬುದ್ಧಿಯಲ್ಲಿ ಇರಬೇಕಾದರೆ ಪ್ರತಿದಿನ ಶಾಲೆಗೆ ಬಂದು ನೀವು ಕಲಿಬೇಕು ಶಾಲೆಗೆ ಬರುವಾಗ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೌದು ಆದರೂ ಬರೋದನ್ನು ಬಿಡಬಾರದು ಮನುಷ್ಯ ಪಡನೆ ಕೇಳಿಯೇ ಭಾರತ್ ಸೇ ಲಂಡನ್ ಅಮೇರಿಕಾ ಬಿ ಜಾತೆ ಕ್ಯಾ ಮನುಷ್ಯರು ನೋಡಿ ಓದೋದಕ್ಕಾಗಿ ಲಂಡನ್ಗೆ ಹೋಗ್ತಾರೆ ಅಮೇರಿಕಾಗೆ ಹೋಗ್ತಾರೆ ಇದೇನು ಮಹಾ ನಿಮ್ಮೂರಲ್ಲಿನೇ ಸೇವಾ ಕೇಂದ್ರ ಇದೆ ಅಲ್ಲಿಗೆ ಬರುವುದು ಅಂಥ ಏನು ಕಷ್ಟದ ವಿಚಾರ ಅಲ್ಲ ಅಂತಾರೆ ಬಾಬಾ ಮೈ ಕಲ್ಪ ಕಲ್ಪಕ್ಕೆ ಸಂಗಮ ಯುಗೆ ಧಾಮಸೆ ಪಡಾನೆ ಕೆಲಿಯೇ ಆತ ತೋ ಕೋ ಕಿತನಾ ಕದರ್ ಹೋನಾ ಚಾಹಿಯೇ ನಾನು ಎರಡು ಕಲ್ಪಗಳ ಮಧ್ಯದಲ್ಲಿ ಇರುವ ಸಂಗಮ ಯುಗದಲ್ಲಿ ಪರಮಧಾಮದಿಂದ ನಿಮಗೆ ಓದಿಸುವುದಕ್ಕಾಗಿ ಬರ್ತೀನಿ ಅಂದರೆ ಮಕ್ಕಳಿಗೆ ಈ ಶಿಕ್ಷಣದ ಬಗ್ಗೆ ಈ ಶಿಕ್ಷಕನ ಬಗ್ಗೆ ಎಷ್ಟು ಗೌರವ ಇರಬೇಕು ಎಷ್ಟು ಕಾಳಜಿ ಇರಬೇಕು ಹಾಗೆ ಚಲ್ಕರ್ ತುಮಾರೆ ಸ್ಕೂಲ್ ಗಲೀ ಗಲೀಮೆ ಬನೆಂಗ್ ನಹಿತೋ ಸಬ್ ಪಡೆಂಗೆ ಕೈಸೆ ಮುಂದೆ ನಿಮ್ಮ ಕೇಂದ್ರಗಳು ಒಂದೊಂದು ಓಣಿಯಲ್ಲೂ ಸಹ ಸ್ಥಾಪನೆ ಆಗ್ತವೆ ಹೆಚ್ಚಿನ ಜನರಿಗೆ ಜ್ಞಾನ ತಿಳಿಸೋದಕ್ಕಾಗಿ ಹೆಚ್ಚಿನ ಶಾಖೆಗಳು ಹೆಚ್ಚಿನ ಸೇವಾ ಕೇಂದ್ರಗಳು ಬೇಕು ಇಲ್ಲದಿದ್ದರೆ ಪರಿಚಯ ಕೊಡುವುದು ಕಷ್ಟ ಆಗ್ತದೆ ಕಾ ಪರಿಚಯ ಸಬ್ಕು ಮಿಲ್ನಾಚಾಯಿ ಬಾಬಕು ಜರೂರ್ ಜಾನೇಗೆ ಕೊನೆಗೆ ನಂದೆಯ ಪರಿಚಯ ಎಲ್ಲರಿಗೂ ತಿಳಿಸ್ಬೇಕು ಎಲ್ಲರೂ ತಂದೆಯ ಪರಿಚಯ ಕೇಳೋರಿದ್ದಾರೆ ಅಚ್ಛ ಮೀಠೆ ಮೀಠೆ ಸಿಖಿ ಲದೆ ಬಚ್ಚಂ ಪ್ರತಿ ಮಾತ್ ಪಿತಾ ಬಾಪ್ ಕಾ ಯಾದ್ ಪ್ಯಾರ್ ಗುಡ್ ಮಾರ್ನಿಂಗ್ ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚಂಕೋ ನಮಸ್ತೆ ರೂಹಾನಿ ಬಚ್ಚೋಂಕಿ ರೂಹಾನಿ ಬಾಪ್ ಕೋ ಯಾದ್ ಪ್ಯಾರ್ गुड मॉर्निंग और नमस्ते 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 धारणा के लिए मुख्य सार श्रीमत पर सदा श्रेष्ठ बनने का पुरुषार्थ करना है श्रीमत सदा श्रेष्ठ आगु पुरुषार्थ माड़ो पढ़ाई के लिए बहाना नहीं देना है ಪಢಾಯಿ ಪಡನಿ ಜರೂರೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಶ್ಯವಾಗಿ ಗಮನ ಕೊಡಬೇಕು ನೆಪ ಹೇಳಬಾರದು ಅಂತ ಹೇಳ್ತಾರೆ ಎರಡನೇ ಜೈಸೆ ಮೇ ಪವಿತ್ರ ಗೃಹಸ್ಥ ಆಶ್ರಮ ಐಸೆ ಅಭಿ ಅಪ್ನಾ ಪವಿತ್ರ ಗೃಹಸ್ಥ ಆಶ್ರಮ ಬನಾನಾಯ್ ಸತ್ಯ ತ್ರೇತಾಯುಗದಲ್ಲಿ ದೇವತೆಗಳ ಮನೆನೆ ಪವಿತ್ರ ಗೃಹಸ್ಥ ಆಶ್ರಮ ಆಗಿತ್ತು ಹಾಗೆ ಸಂಗಮ ಯುಗದಲ್ಲಿ ನಿಮ್ಮ ಮನೆಗಳು ಅಂದರೆ ಪವಿತ್ರ ಗೃಹಸ್ಥ ಆಶ್ರಮ ಆಗಬೇಕು ಬಲಿಹಾರಿ ಏಕ ಬಾಪಕಿ ಉಸ್ಕಾಹಿ ಗುಣಗಾನ್ ಕರ್ನಾ ಒಬ್ಬ ತಂದೆಗೆ ಮಾತ್ರ ಬಲಿಯಾಗಬೇಕು ಅವನನ್ನೇ ಗುಣಗಾಯನ ಮಾಡಬೇಕು ಅವನನ್ನೇ ಹೊಗಳಬೇಕು ಅವನ ಗುಣಗಾಯನ ಮಾಡಬೇಕು ವರದಾನ್ ಹರ್ ಕೋ ಸ್ವಪ್ರತಿ ಅವ್ರ ಸರ್ವಕ್ಕೆ ಪ್ರತಿ ಕಾರ್ಯಮೆ ಲಗಾನೆ ವಾಲೆ ಅನುಭವಿ ಮೂರೋತ್ಭವ ಪ್ರತಿಯೊಂದು ಖಜಾನೆಯನ್ನು ಸ್ವಪ್ರತಿಯಾಗಿ ಮತ್ತು ಸರ್ವರ ಪ್ರತಿಯಾಗಿ ಕಾರ್ಯದಲ್ಲಿ ಉಪಯೋಗಿಸುವಂತಹ ಅನುಭವದ ಮೂರ್ತಿ ಆಗಿರಿ ಬಾಬಾ ಕೊಡುವಂತಹ ಸರ್ವ ಖಜಾನೆಗಳನ್ನು ಸ್ವಪ್ರತಿ ಅಂದರೆ ಉನ್ನತಿಗಾಗಿ ಮತ್ತು ಸರ್ವರ ಉನ್ನತಿಗಾಗಿ ಉಪಯೋಗಿಸುವಂತಹ ಅನುಭವದ ಮೂರ್ತಿ ಆಗಿರಿ ಸಮಾನೇಕಿ ಶಕ್ತಿ ಕೋ ಧಾರಣ್ಕರ್ ಸರ್ವ ಖಜಾನೊಸೆ ಸಂಪನ್ನ ಬನ್ ಉನೇ ಸ್ವಕೆ ಕಾರ್ಯಮೇ ಅಥವಾ ಅನ್ಯಕ್ಕೆ ಸೇವಾ ಕಾರ್ಯಮೆ ಯೂಸ್ ಕರು ಅಳವಡಿಸಿಕೊಳ್ಳುವಂತಹ ಶಕ್ತಿಯಿಂದ ಸರ್ವ ಖಜಾನೆಗಳನ್ನು ಒಳಗೆ ಸಮಾವೇಶ ಮಾಡಿಕೊಂಡು ಸಂಪನ್ನ ಆಗಿ ಅದನ್ನು ಸ್ವಕಾರ್ಯಕ್ಕಾಗಿ ಮತ್ತು ಸೇವಾ ಕಾರ್ಯಕ್ಕಾಗಿ ವಿನಿಯೋಗ ಮಾಡಿರಿ ಖಜಾನೋಂಕೋ ಯೂಸ್ ಕರ್ನೇಸೆ ಅನುಭವಿ ಮೂರತ್ ಬಂತೆ ಜಾಯ್ ಎಷ್ಟೆಷ್ಟು ಖಜಾನೆಗಳನ್ನು ಉಪಯೋಗಿಸ್ತಾ ಹೋಗ್ತೀರಿ ಅಷ್ಟೇ ನೀವು ಅನುಭವಿ ಮೂರ್ತಿ ಆಗಿಬಿಡ್ತೀರಿ ಸುನನ ಸಮಾನ ಅವ್ರ ಸಮಯ ಪರ್ ಕಾರ್ಯ ಮೇ ಲಗಾನ ಇಸಿ ವಿಧಿಸೆ अथॉरिटी बन सकते ಕೇಳುವುದು ಸಮಾವೇಶ ಮಾಡಿಕೊಳ್ಳುವುದು ಮತ್ತು ಸಮಯಕ್ಕೆ ಸರಿಯಾಗಿ ಅದನ್ನು ಕಾರ್ಯದಲ್ಲಿ ತರುವುದು ಉಪಯೋಗಿಸುವುದು ಈ ವಿಧಾನದಿಂದ ನೀವು ಅನುಭವದ ಅಧಿಕಾರಿ ಆಗಿಬಿಡ್ತೀರಿ ಜೈಸೆ ಸುನನ ಅಚ್ಚ ಲಗ್ತಾಯೇ ಪಾಯಿಂಟ್ ಬಡಿ ಅಚ್ಚಿ ಶಕ್ತಿಶಾಲಿ ಹೇ ಐಸೆ ಉಸೆ ಯೂಸ್ ಕರ್ಕೆ ಶಕ್ತಿಶಾಲಿ ವಿಜಯಿ ಬಂದ್ ಜಾ ತಬ್ ಕಹೇಂಗೆ ಅನುಭವಿ ಮೂರತ ಹೇಗೆ ಜ್ಞಾನ ಕೇಳುವುದಕ್ಕೆ ಇಷ್ಟ ಆಗ್ತದೆ ಪಾಯಿಂಟ್ಸ್ಗಳೆಲ್ಲ ಸೇರ್ತವೆ ಪಾಯಿಂಟ್ಸ್ಗಳು ಕೇಳಲಿಕ್ಕೂ ಇಷ್ಟ ಆಗ್ತದೆ ಹಾಗೆಯೇ ಆ ಪಾಯಿಂಟ್ಸ್ಗಳನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಿ ಅದರಿಂದ ನಿಮಗೆ ಶಕ್ತಿ ಸಿಗ್ತದೆ ಆ ಪಾಯಿಂಟ್ಸ್ಗಳನ್ನು ಸಮಯಕ್ಕೆ ಸರಿಯಾಗಿ ಯೂಸ್ ಮಾಡ್ತಾ ಹೋಗ್ರಿ ಆಗ ಶಕ್ತಿಶಾಲಿ ವಿಜಯಿ ಆತ್ಮ ಆಗಿಬಿಡ್ತೀರಿ ಯಾರು ಆ ಥರ ಶಕ್ತಿಶಾಲಿ ವಿಜಯಿಗಳು ಆಗ್ತಾರೆ ಅವರಿಗೆ ಹೇಳಲಾಗ್ತದೆ ಅನುಭವದ ಮೂರ್ತಿ ಅಂತ ಶ್ಲೋಗನ್ ಗುಣವಾನ್ ಉಸೆಕಹಾಜಾತ ಜೋ ಗ್ಲಾನಿ ಕರ್ನೆ ವಾಲೋಕೋ ಬಿ ಗುಣಮಾಲಾ ಪೆಹನಾತ ಚಲೆ ಗುಣವಂತರು ಯಾರೆಂದರೆ ಯಾರು ಗ್ಲಾನಿ ಮಾಡುವಂಥವರಿಗೂ ಸಹ ಗುಣಮಾಲೆಯನ್ನು ತೊಡಸ್ತಾರೆ ಅವರೇ ಗುಣವಂತರು ಯಾರು ಗ್ಲಾನಿ ಮಾಡೋರಿಗೂ ಸಹ ಗುಣಗಳ ಮಾಲೆಯನ್ನು ಹಾಕ್ತಾರೆ ಅವರೇ ಗುಣವಂತರು ಅಚ್ಚ ಓಂ ಶಾಂತ